ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬ್ರೆ, ದೇಶಪಾಂಡೆ ಸಾಹೇಬ್ರೆ, ದಿನೇಶ್ ಗುಂಡೂರಾಯ್ರೆ, ಜಿಲ್ಲಾ ನಮ್ಮ ಸುದರ್ಶನ್ ಅವರೇ, ಅಶೋಕ್ ರವರೇ, ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳೇ, ಸಾರ್ವಜನಿಕ ಬಂಧುಗಳೇ, ಇದು ಬಹಳ ವಿಶೇಷವಾದಂತ ಐತಿಹಾಸಿಕ ದಿನಕ್ಕೆ ನಾವೆಲ್ಲ ತಲುಪಿದ್ದೇವೆ. ಭಾರತ ಸರ್ಕಾರ ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬ 135-140 ಕೋಟಿಯ ಜನಸಂಖ್ಯೆಗೆ ಈ ದೇಶದ 140 ಕೋಟಿ ಜನರಿಗೂ ಒಂದು ಬರೆಯನ್ನು ಎಳೆದಿದ್ದಾರೆ. ಯಾರು ಪೆಟ್ರೋಲು ಡೀಸೆಲು ಗಾಡಿ ಹಾಕೊಂಡು ಓಡಿಸ್ತಾರೆ ಅವ್ರಿಗೆ ಮಾತ್ರ ಈ ತೊಂದರೆ ಆಗ್ತಾ ಇಲ್ಲ, ಪ್ರತಿಯೊಬ್ಬ ನಾಗರಿಕನ ಮೇಲೂ ಕೂಡ ಅವನು ಕೊಂಡುಕೊಳ್ಳುವಂತಹ ಪದಾರ್ಥಗಳ ಮೇಲೆ ದುಬಾರಿ ಆಗಲಿಕ್ಕೆ ಈ ಏರಿಕೆ ಕಾರಣ ಆಗಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ತೊಂದರೆ ಆಗ್ತಾ ಇದೆ. ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಹಿಂದೆ ಬಿಜೆಪಿ ಸರ್ಕಾರ ಸುಮಾರು ಬೇಕಾದಷ್ಟು ಹೋರಾಟಗಳನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡಿದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ. ಇದೇ ಯಡಿಯೂರಪ್ಪನವರು, ಶೋಭಾ ಕಾರಂಜಿಯವರು, ಆ ಎಲ್ಲ ಮಂತ್ರಿಗಳೆಲ್ಲ ಕೂಡ ಯು ಪಿ ಎ ಕಾಲದಲ್ಲಿ ಬರೀ 3 ರೂಪಾಯಿ 2 ರೂಪಾಯಿ ಆದಾಗ ಏನು ದೊಡ್ಡ ಗಲಾಟೆ ಮಾಡಿದ್ರು. ಈಗ ಬರೀ 6 ತಿಂಗಳಲ್ಲಿ ಜೂನ್ರಿಂದ ಇಲ್ಲಿವರೆಗೂ ಸುಮಾರು 42 ಬಾರಿ ಜಾಸ್ತಿ ಆಗಿದೆ. ಬರೀ ಏಪ್ರಿಲಲ್ಲಿ ಮೇನಲ್ಲಿ ಎಲೆಕ್ಷನ್ ಇತ್ತು ಅಂತ ಆಗಲಿಲ್ಲ ಅಷ್ಟೇ, ಮಿಕ್ಕಿದ್ದು ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಜೂನ್ನಲ್ಲಿ ಆಗಿ ಇವತ್ತು 100 ರೂಪಾಯಿಗೆ ಇವತ್ತು ನಾವು ಮುಟ್ಟಿದ್ದೇವೆ. 20,60,000 ಕೋಟಿ ರೂಪಾಯಿ ತೆರಿಗೆ ಹೆಚ್ಚಿಗೆ ಆಗಿದೆ. ಇವತ್ತು ಎಲ್ಲ ಪದಾರ್ಥದಲ್ಲಿ ಇವತ್ತು ತನ್ನ ಆದಾಯವನ್ನು ಹೆಚ್ಚಲಿಕ್ಕೋಸ್ಕರ ಸರ್ಕಾರದ ಆಯ್ದಕ್ಕೋಸ್ಕರ ಇವತ್ತು ಇದರಿಂದ ಎಲ್ಲ ಪದಾರ್ಥದ ಕೂಡ ಇವತ್ತು ಆಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ಹೋರಾಟ ಜನರ ಬದುಕನ್ನು ಇವತ್ತು ಬದಲಾವಣೆಯನ್ನು ಏನು ಆಗ್ತಾ ಇದೆ, ಎಲ್ಲರ ಜೋಬನ್ನು ಕೇಂದ್ರ ಸರ್ಕಾರ ಪಿಕ್ ಪಾಕೆಟ್ ಮಾಡ್ತಾ ಇದೆ. ಇದು ಕೇಂದ್ರ ಸರ್ಕಾರ ಪಿಕ್ ಪಾಕೆಟ್ ಸರ್ಕಾರ, ಜನರನ್ನ ಪಿಕ್ ಪಾಕೆಟ್ ಮಾಡ್ತಾ ಇದೆ. ಇದನ್ನ ನಾವು ಈ ಸಂದರ್ಭದಲ್ಲಿ ಜನರಿಗೆ ತಿಳುವಳಿಕೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ ಇದೆ. ಇವತ್ತು ಪ್ರತಿ ತಿಂಗಳು ಪ್ರತಿ ದಿನ ಕೂಡ ಆಗ್ತಾ ಇದೆ. ಇವತ್ತು ತೈಲ ಬೆಲೆ ಎಷ್ಟಿತ್ತು, ಈಗ ಎಷ್ಟಿದೆ, ಎಲ್ಲ ಕಂಪ್ಲೀಟ್ ನಾವು ನಮ್ಮ ಪೋಸ್ಟಲ್ಲಿ ಕೊಟ್ಟಿದ್ದೇವೆ. 2013 ಏನು ಬೆಲೆ ಇತ್ತು, ಈಗೇನು ಬೆಲೆ ಇದೆ ಅನ್ನೋದು ಕೂಡ ಈಗಾಗಲೇ ಮಾಹಿತಿ ನಿಮ್ಮ ಹತ್ರ ಎಲ್ಲ ದೊರಕಿದೆ. ಇದನ್ನು ದಯವಿಟ್ಟು ನಮ್ಮದು ಒತ್ತಾಯ, ವಾಪಸ್ಸು ತೈಲ ಬೆಲೆ ಅನುಗುಣವಾಗಿ ವಾಪಸ್ಸು ಬೆಲೆಯನ್ನು ಕಡಿಮೆ ಮಾಡಬೇಕು, ಜನರಿಗೆ ಹಣವನ್ನು ವಾಪಸ್ ಕೊಡಬೇಕು. ಇವತ್ತು ಏನು ಜನರ ಪಿಕ್ ಪಾಕೆಟ್ ನೀವೇನು ಮಾಡ್ತಾ ಇದ್ದೀರಿ ಅದು ನಿಲ್ಲಿಸಬೇಕು. ಅದನ್ನು ಒತ್ತಾಯ ಮಾಡಲಿಕ್ಕೆ ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. 5,000 ಪೆಟ್ರೋಲ್ ಬಂಕಲ್ಲಿ ನಮ್ಮ ಕಾರ್ಯಕರ್ತರು 5 ದಿನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ನಗರ ಪ್ರದೇಶಗಳಲ್ಲಿ ಮಾಡ್ತಾ ಇದ್ದೇವೆ, ಜಿಲ್ಲಾ ಕೇಂದ್ರಗಳಲ್ಲಿ, ನಾಳೆ ತಾಲೂಕು ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೇವೆ, ನಾಳಿದ್ದು ಜಿಲ್ಲಾ ಪಂಚಾಯತಿ ಹೋಬಳಿ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೇವೆ, ಆಚೆ ನಾಳೆ 14ನೇ ತಾರೀಕು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಮಾಡ್ತಾ ಇದ್ದೇವೆ ಎಲ್ಲೆಲ್ಲಿ ಪೆಟ್ರೋಲ್ ಬಂಕ್ ಇದೆ, 15ನೇ ತಾರೀಕು ಇನ್ನು ಉಳಿದ ಕಡೆ ಎಲ್ಲ ಮಾಡ್ತಾ ಇದ್ದೇವೆ. ನಮ್ಮ ಎಲ್ಲ ನಾಯಕರುಗಳು ಹೋಗಿ ಇದೇ ರೀತಿ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ನಾವು ಅಂತರವನ್ನು ಕಾಪಾಡಿಕೊಂಡು ನಾವು ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ.
ನೀವು ಕೋವಿಡ್ ಹೆಸರಿನಲ್ಲಿ ನೀವು ಎಲೆಕ್ಷನ್ ಮಾಡ್ಕೊಂಡಿದ್ದೀರಿ, ನಿಮ್ ಯಾರ ಮೇಲೂ ಕೇಸ್ ಆಗಿಲ್ಲ. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆಗಲೇ ನಿಮ್ಗೆ ನಿಯಮದ ಪ್ರಕಾರ ಕೇಸ್ ಹಾಕ್ತೀವಿ ಅಂತ. ಎಲೆಕ್ಷನ್ ಕೇಸ್ ಮಾಡಿ, ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ, ಹೋಮ ಮಾಡಿ, ನಿಮ್ದೆಲ್ಲ ಯಾಕೆ ಕೇಸ್ ಹಾಕಾಗ್ಲಿಲ್ಲ? ನಿಮ್ಮ ಕೇಸ್ಗೆ ಜೈಲಿಗೆ ಎಲ್ಲ ಎದುರುಕೊಳ್ಳಂತ ಮಕ್ಕಳು ಕಾಂಗ್ರೆಸ್ ಅವ್ರು ಯಾರು ಇಲ್ಲ. ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೆ ಪ್ರಾಣ ಕೊಟ್ಟಂತ ವಂಶಸ್ಥ ನಾವು, ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನಮ್ಮ ಹೋರಾಟ ಮುಂದುವರಿತದೆ. ನಿಮ್ಮ ಸರ್ಕಾರಗಳನ್ನ ಜನರ ಕಿತ್ತೋಗಿದ್ದಾರೆ. ಸಾವಿನಲ್ಲಿ ಹಣ ಮಾಡಿದ್ರಿ, ಔಷಧಿಯಲ್ಲಿ ಹಣ ಮಾಡಿದ್ರಿ, ಇವತ್ತು ಬೆಡ್ನಲ್ಲಿ ಹಣ ಮಾಡಿದ್ರಿ, ಇವತ್ತು ಪೆಟ್ರೋಲ್ನಲ್ಲಿ ಪಿಕ್ ಪಾಕೆಟ್ ಅನ್ನ, ಡೀಸೆಲ್ ಅಲ್ಲಿ ಪಿಕ್ ಪಾಕೆಟ್ ಅನ್ನ ಇವತ್ತು ಮಾಡ್ತಾ ಇದ್ದೀರಿ. ನಾವೆಲ್ಲ ನಾಳೆ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ನಮ್ಮ ನಾಯಕರುಗಳೆಲ್ಲ ಹೋಗಿ ತಾಲೂಕು ಕೇಂದ್ರಗಳಲ್ಲಿ ಮಾಡ್ತಾರೆ. ನಾನು ಕೂಡ ಒಂದು ತಾಲೂಕಿಗೆ ಹೋಗ್ತಾ ಇದ್ದೇನೆ. ನಮ್ಮ ನಾಯಕರುಗಳೆಲ್ಲ ಹೋಗ್ತಾ ಇದ್ದಾರೆ, ಪಂಚಾಯತಿ ಮಟ್ಟಕ್ಕೆ ಹೋಗ್ತಾ ಇದ್ದೇವೆ. ಹೋಗಿ ಜನರಿಗೆ ಧೈರ್ಯ ತುಂಬುವಂತ ಕೆಲಸ, ಈ ಸರ್ಕಾರದ ದುರಾಡಳಿತವನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ನಾನು ಕೇಂದ್ರ ಸರ್ಕಾರಕ್ಕೆ ಏನಪ್ಪ ಮನವಿ ಅಂತ ಅಂದ್ರೆ, ಇವತ್ತು ನೀವು ವಾಪಸ್ ತೆಗೆದುಕೊಳ್ಬೇಕು. ಏನು ಇವತ್ತು ಅಮೇರಿಕಾ ದೇಶ, ಪಾಕಿಸ್ತಾನ ದೇಶ, ಬಾಂಗ್ಲಾದೇಶ, ಶ್ರೀಲಂಕಾ ಎಲ್ಲ ಕಡೆ ಇವತ್ತು ಅರ್ಧಕ್ಕರ್ಧಾಗಿದೆ, ನಿಮ್ಮಲ್ಲಿ ಮಾತ್ರ ಜಾಸ್ತಿ ಇದೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತೇಳಿ ಈ ಬಿಜೆಪಿಯ ಏನು ಹಿಂದೆ ಏನು ಯಡಿಯೂರಪ್ಪನವ್ರು ಏನು ಮಾತಾಡಿದ್ರು, ದಾಖಲೆಗಳನ್ನು ನೀವೆಲ್ಲ ತೆಗೆದು ನೋಡಬೇಕು. ನಾವೆಲ್ಲ ಬಿಡುಗಡೆ ಮಾಡ್ತಾ ಇದ್ದೇವೆ, ಸೋಷಿಯಲ್ ಮೀಡಿಯಾಲೆಲ್ಲ ಬಿಡುಗಡೆ ಮಾಡ್ತಾ ಇದ್ದೇವೆ. ಇವ್ರ ಫೋಟೋಗಳು, ಇವ್ರ ಸೈಕಲ್ ನಡೆಸಿದ್ದು, 15ನೇ ತಾರೀಕು ಆದ್ಮೇಲೆ ಇವ್ರ ಫೋಟೋ ಇದೆ, ಫೋಟೋನ ಪ್ರೆಸೆಂಟ್ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ, ಗಿಫ್ಟ್ ಕಳ್ಸಿಕೊಡ್ತೀನಿ. ಅವ್ರ ಸೈಕಲ್ ಮೇಲೆ ಓಡಾಡ್ತಾ ಇದೆ ಅವರು, ಈಶ್ವರಪ್ಪನವರು. ಏನು ಒಂದು ಸಣ್ಣ ಒಂದು 8 ಪೈಸೆ 10 ಪೈಸೆ ಜಾಸ್ತಿ ಆದ ತಕ್ಷಣ ಏನು ಸೈಕಲ್ ಯಾತ್ರೆ ಮಾಡಿದ್ರು. ನಾವು ಮಾಡಿದಾಗ ಮಾತ್ರ ನಮ್ಮದು ಅದ್ರ ಮೇಲೆ ಭಾಳ ಅನೇಕ ಇದನ್ನು ಕೂಡ ಈ ಸಂದರ್ಭದಲ್ಲಿ ಅವರು ನಾವು ಮಾಡಿದ ಬಗ್ಗೆ ಟೀಕೆಯನ್ನು ಮಾಡಿದ್ರು. ಇವತ್ತು ನಾವು ಈ ಸರ್ಕಾರನ ಜನರೇ ಕಿತ್ತು ಒಗಿಬೇಕು ಅಂತೇಳಿ ಒತ್ತಾಯ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.